ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ, ಹೊತ್ತಿನ ಪ್ರಮುಖ ಸುದ್ದಿಗಳು ಏನೇನಿವೆ ನೋಡ್ಕೊಂಡ್ ಬರೋಣ. ಡಿ ಗ್ಯಾಂಗ್ ನ ಮೆಂಬರ್ಸ್ ಅಥವಾ ಡಿ ಗ್ಯಾಂಗ್ ನ ಸಹಚರರನ್ನ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಿದ ಹಾಗೆ ದರ್ಶನ್ ರವರನ್ನು ಕೂಡ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಬಳ್ಳಾರಿ ಜೈಲು ಸೇರ್ತಾ ಇದ್ದ ಹಾಗೆ ದರ್ಶನ್ ರವರಿಗೆ ಹೊಸ ನಂಬರ್ ಸಿಕ್ಕಿದೆ, ಕೈದಿ ನಂಬರ್ ಹೊಸದಾಗಿ ಕೊಟ್ಟಿರುವಂತದ್ದು. ಬನ್ನಿ, ಹಾಗಾದ್ರೆ ಆ ನಂಬರ್ ಯಾವ್ದು, ಜೊತೆಗೆ ಅವ್ರು ಹೋಗ್ತಾ ಇರ್ಬೇಕಾದ್ರೆ ಅಭಿಮಾನಿಗಳು ಯಾವ ರೀತಿ ಹುಚ್ಚೆದ್ದು ಆ ಒಂದ್ ರೀತಿ ಅಭಿಮಾನವನ್ನ ತೋರಿಸಿದ್ದಾರೆ ನೋಡೋಣ. ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ದರ್ಶನ್ ರವರನ್ನ ಬಳ್ಳಾರಿಯ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಜೈಲಿಗೆ ಬರ್ತಾ ಇದ್ದ ಹಾಗೆ ಅವರಿಗೆ ಹೊಸದಾದ ಕೈದಿ ನಂಬರ್ ಅನ್ನ ಕೊಡಲಾಗಿದೆ. ಬಳ್ಳಾರಿಯ ಜೈಲಿನಲ್ಲಿ ಬರ್ತಾ ಇದ್ದ ಹಾಗೆ ದರ್ಶನ್ ರವರ ನಂಬರ್, ಕೈದಿ ನಂಬರ್ 511 ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ. 511 ದರ್ಶನ್ ರವರ ಹೊಸ ಕೈದಿ ನಂಬರ್ ಆಗಿದೆ. ಇನ್ನು ಇವರು ಬರ್ತಾ ಇರಬೇಕಾದ್ರೆ ರಸ್ತೆ ಮಧ್ಯದಲ್ಲಿ ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸಬೇಕಾಯಿತು ಪೊಲೀಸರು. ಅದು ಟ್ರಾಫಿಕ್ ಜಾಮ್ ಆಗಿರಬಹುದು ಅಥವಾ ಅಭಿಮಾನಿಗಳು ಅಡ್ಡಗಟ್ಟಿ ರಾಜ ರಾಜನೇ ಹಾಗೆ ಹೀಗೆ ಅಂತೆಲ್ಲ ಒಂದು ರೀತಿ ಹುಚ್ಚು ಅಭಿಮಾನವನ್ನು ತೋರಿಸಿದ್ದಾರೆ. ಇದನ್ನೆಲ್ಲವನ್ನ ಮೀರಿ ಇದೀಗ ಪೊಲೀಸರು ಬಂದು ಬಳ್ಳಾರಿಗೆ ತಲುಪಿದ್ದಾರೆ. ಬಳ್ಳಾರಿ ಜೈಲಿಗೆ ದರ್ಶನ್ ರವರನ್ನ ಯಶಸ್ವಿಯಾಗಿ ಶಿಫ್ಟ್ ಮಾಡಿದ್ದಾರೆ. ರಾಷ್ಟ್ರೀಯ ಕ್ರೀಡಾ ದಿನ ಅಂದ್ರೆ ಹಾಕಿಯ ಲೆಜೆಂಡ್ ಅಥವಾ ದಂತಕಥೆ ಅಂತ ಕರೆಸಿಕೊಳ್ಳುವ ಮೇಜರ್ ಧ್ಯಾನ್ ಚಂದ್ ಅವರ ಹುಟ್ಟು ಹಬ್ಬವನ್ನ ಅವರ ನೆನಪಿಗಾಗಿ, ಅವರ ಸ್ಮರಣಾರ್ಥವಾಗಿ ಇಂದು ಕ್ರೀಡಾ ದಿನಾಚರಣೆಯನ್ನಾಗಿ ಆಚರಣೆ ಮಾಡಲಾಗುತ್ತೆ. ಬನ್ನಿ, ಹಾಗಾದ್ರೆ ಅವರು ಯಾವ ರೀತಿ ಆಟವನ್ನ ಆಡ್ತಾ ಇದ್ರು, ಅವರ ಹಿನ್ನೆಲೆಯನ್ನು ಸ್ವಲ್ಪ ತಿಳ್ಕೊಂಡ್ ಬರೋಣ. ಇಂದು ರಾಷ್ಟ್ರೀಯ ಕ್ರೀಡಾ ದಿನ. ಹಾಕಿ ದಂತಕತೆ ಎನಿಸಿರುವ ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮದಿನದ ನೆನಪಿಗಾಗಿ ಈ ದಿನವನ್ನ ಪ್ರತಿ ವರ್ಷವೂ ಕೂಡ ಆಚರಿಸಲಾಗುತ್ತೆ. ಕ್ರೀಡೆ ಮತ್ತು ದೈಹಿಕ ಚಟುವಟಿಕೆಗಳ ಮಹತ್ವವನ್ನ ಒತ್ತಿ ಹೇಳಲು ಮತ್ತು ಭಾರತೀಯ ಹಾಕಿಯಲ್ಲಿ ಮೇಜರ್ ಧ್ಯಾನ್ ಚಂದ್ ಅವರ ಪರಂಪರೆಯನ್ನ ನೆನಪಿಸಿಕೊಳ್ಳಲು ಪ್ರತಿ ವರ್ಷ ಆಗಸ್ಟ್ 29ರಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನ ಆಚರಿಸಲಾಗುತ್ತೆ. ಇದರ ಅಂಗವಾಗಿ ದೆಹಲಿಯ ಮೇಜರ್ ಧ್ಯಾನ್ ಚಂದ್ ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಇಂದು ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಮೇಜರ್ ಧ್ಯಾನ್ ಚಂದ್ ಪ್ರತಿಮೆಗೆ ಪುಷ್ಪ ನಮನವನ್ನ ಸಲ್ಲಿಸಿದ್ರು. ಅಥ್ಲೀಟ್ಗಳನ್ನ ಭೇಟಿ ಮಾಡಿದ ಸಚಿವರು ತಾಯಿಯ ಹೆಸರಲ್ಲಿ ಗಿಡ ಯೋಜನೆ ಅಂಗವಾಗಿ ಸಸಿ ನೆಟ್ಟರು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿ, ದೇಶದ ನಾಗರಿಕರು ಸದೃಢ ಆರೋಗ್ಯದಿಂದ ಇರಬೇಕು, ಆರೋಗ್ಯವಂತ ನಾಗರಿಕರು ಆರೋಗ್ಯಕರ ಜೀವನವನ್ನು ನಡೆಸಬೇಕಾದ್ರೆ ಈ ತರಹ ದೈಹಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಬೇಕು ಅಂತ ಹೇಳಿದರು. ಅರುಷ್ ಭಾಯ್ ತೋ ಪೀಸ್ ಆ ಜಾಓ. ಯಾನಿ ಕಿ 2047 ಮೇ ವಿಕಸಿತ ಭಾರತ ಬನಾನೆ ಕೆ ಲಿಯೆ ದೇಶ ಕೆ ಹರ್ ನಾಗರಿಕ ಸ್ವಸ್ಥ ರಹೆ
उसके लिए हर नागरिक फिट रहना आवश्यक है और फिट रहने के लिए खेलना आवश्यक है। इसलिए हर कोई देश के नागरिक अपने व्यस्त समय में से दिन में एक घंटा निकाल के अपनी रुचि की कोई न कोई गेम्स खेले और फिट रहे। मैं भी आज राष्ट्रीय खेल दिन के अवसर पर एक घंटे के लिए मेरी रुचि की गेम्स फुटबॉल खेलूंगा। ಇದೀಗ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಮರು ನಾಮಕರಣ ಮಾಡಿ 50 ವರ್ಷ ತುಂಬಿದೆ. ಹೀಗಾಗಿ ಇಡೀ ನಾಡಿನಾದ್ಯಂತ ಕನ್ನಡ ಜ್ಯೋತಿಯನ್ನ ಪಸರಿಸುವ ಯಾತ್ರೆ ಅಥವಾ ರಥಯಾತ್ರೆಯನ್ನ ಆರಂಭಿಸಲಾಗಿದೆ. ಇದೀಗ ಆ ರಥಯಾತ್ರೆ, ಕನ್ನಡ ಜ್ಯೋತಿ ರಥಯಾತ್ರೆ, ಚಾಮರಾಜನಗರದ ಯಳಂದೂರು ಪಟ್ಟಣಕ್ಕೆ ಭೇಟಿ ಕೊಟ್ಟಿದೆ. ಬನ್ನಿ ಹಾಕಾದ್ರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ನೋಡೋಣ. ಮೈಸೂರು ರಾಜ್ಯ ಕರ್ನಾಟಕ ಅಂತ ನಾಮಕರಣಗೊಂಡು 50 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಕರ್ನಾಟಕದ 50ರ ಸಂಭ್ರಮ ಅಂಗವಾಗಿ ರಾಜ್ಯಾದ್ಯಂತ ಸಂಚರಿಸ್ತಾ ಇರುವ ಕನ್ನಡ ಜ್ಯೋತಿ ರಥಯಾತ್ರೆ ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣಕ್ಕೆ ಆಗಮಿಸಿದ್ದು ಪಟ್ಟಣ ಸಾರ್ವಜನಿಕರು ಹಾಗೂ ಜನಪ್ರತಿನಿಧಿಗಳು ಸ್ವಾಗತಿಸಿದರು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಜ್ಯೋತಿ ರಥಯಾತ್ರೆ ಸಂಚರಿಸಿತು. ರಥಯಾತ್ರೆಯ ಮೆರವಣಿಗೆಯಲ್ಲಿ ವಿವಿಧ ಶಾಲೆಯ ಮಕ್ಕಳು ಜಾಥಾ ನಡೆಸಿ ಕನ್ನಡಾಂಬೆಗೆ ಗೌರವ ಸಲ್ಲಿಸಿದರು. ಇನ್ನು ಮಹಿಳೆಯರು ಪೂರ್ಣ ಕುಂಭ ಹಿಡಿದು ಸಾಂಪ್ರದಾಯಿಕ ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ರಥಯಾತ್ರೆ ಮೆರವಣಿಗೆಗೆ ಡೊಳ್ಳು ಕುಣಿತ, ವೀರಗಾಥೆ, ಇನ್ನು ನಾದಸ್ವರ ಕಲಾತಂಡಗಳು ತಮ್ಮ ಪ್ರದರ್ಶನದ ಮೂಲಕ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನ ನೀಡಿದವು. ನಂತರ ಯಳಂದೂರು ತಾಲೂಕಿನಿಂದ ಚಾಮರಾಜನಗರ ವ್ಯಾಪ್ತಿಯ ಮೆಲ್ಲಹಳ್ಳಿ ಗೇಟ್ ಬಳಿ ಇದನ್ನ ಚಾಲನೆ ನೀಡಲಾಯಿತು. ನೆನ್ನೆ ಇಲ್ಲಿ ವಾಸ್ತವ್ಯ ಇತ್ತು ಯಳಂದೂರು ತಾಲೂಕಿನಲ್ಲಿ. ಈ ದಿನ ನಾವು ಪಟ್ಟಣದಾದ್ಯಂತ ಶಾಲಾ ಮಕ್ಕಳು, ಎಲ್ಲ ಕನ್ನಡ ಪರ ಸಂಘಟನೆಗಳು, ಎಲ್ಲ ನಾಗರಿಕರು, ಎಲ್ಲ ತಾಲೂಕಿನ ಎಲ್ಲ ಇಲಾಖೆಗಳ ಅಧಿಕಾರಿಗಳೆಲ್ಲ ಸೇರಿಕೊಂಡು ಈ ಒಂದು ಕನ್ನಡ ತೇರಿನ ಸಂಭ್ರಮವನ್ನು ಮಾಡಿ ನಾವು ಇಲ್ಲಿಂದ ಚಾಮರಾಜನಗರ ತಾಲೂಕಿಗೆ ಬೀಳ್ಕೊಡುಗೆ ಮಾಡ್ತಾ ಇದ್ದೀವಿ. ನಮ್ಮ ಕರ್ನಾಟಕದ ಸಂಭ್ರಮ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ನಾಡಿನ ಹಿರಿಮೆ, ನಮ್ಮ ಕಲಾ ಸಂಸ್ಕೃತಿಗಳನ್ನು ಹೆಮ್ಮೆಯಿಂದ, ಹೆಗ್ಗಳಿಕೆಯಿಂದ ನಾವು ಸಂಭ್ರಮದಿಂದ ಆಚರಿಸಲಿಕ್ಕೆ ಇದೊಂದು ಸದಾವಕಾಶ ಅಂತ ಹೇಳ್ತಾ ಯಳಂದೂರು ತಾಲೂಕಿಗೆ ಬಂದಿದೆ. ಆ ಒಂದು ಕನ್ನಡ ಜ್ಯೋತಿಯನ್ನು ನಮ್ಮ ಕನ್ನಡದ ಎಲ್ಲ ಒಂದು ಯಳಂದೂರು ತಾಲೂಕಿನ ಪಟ್ಟಣ ಪಂಚಾಯಿತಿಯ ಎಲ್ಲ ಜನಪ್ರತಿನಿಧಿಗಳು, ಸರ್ಕಾರಿ ನೌಕರರು, ಶಿಕ್ಷಕರೊಂದದವರು, ನನ್ನ ಪ್ರೀತಿಯ ವಿದ್ಯಾರ್ಥಿಗಳು, ಎಲ್ಲ ಬಾಂಧವರುಗಳು ಕೂಡ ಇದನ್ನು ಅತ್ಯಂತ ಹೃತ್ಪೂರ್ವಕವಾಗಿ ಪ್ರೀತಿಯಿಂದ ಅದನ್ನು ಬರಮಾಡಿಕೊಂಡಿದ್ದೀವಿ. ಅದರಂತೆ ನಮ್ಮೆಲ್ಲ ಒಂದು ಈ ನಾಗರಿಕ ಬಂಧುಗಳು ಎಲ್ಲರೂ ಕೂಡ ಕನ್ನಡವನ್ನು ವಿಜೃಂಭಣೆಯಿಂದ ಅದನ್ನು ಬೆಳವಣಿಗೆ ಮಾಡಲಿ ಅಂತ ಹೇಳ್ತಾ ಮುಂದಿನ ತಾಲೂಕಿನ ಚಾಮರಾಜನಗರಕ್ಕೆ ಅದನ್ನು ಬೀಳ್ಕೊಡುಗೆಯನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕ ರಥ ಅನ್ನೋದನ್ನು November 1 2023 ಇಸ್ವಿನಲ್ಲಿ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರು ಉದ್ಘಾಟನೆ ಮಾಡಿ ಇದು ಎಲ್ಲ ಜಿಲ್ಲಾದ್ಯಂತ ಸಂಚರಿಸಿ ಬರ್ತಾ ಇದೆ. ಕರ್ನಾಟಕ ಸಂಭ್ರಮ 50ನೇ ವರ್ಷದ ಸುವರ್ಣೋತ್ಸವ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ. ಇದು ಮಾನ್ಯ ದೇವರಾಜ ಕಾಲದಲ್ಲಿ ಉದ್ಘಾಟನೆಗೊಂಡಂಥದ್ದು. ಇದೀಗ ಇವತ್ತಿಗೆ 50 ವರ್ಷ ತುಂಬಿರೋದ್ರಿಂದ ಈ ರಥವನ್ನು ಚಾಲನೆಗೊಳಿಸಿದ್ದೀವಿ.